ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಟೋರಿ ಬ್ಲೌಸ್ ಕಟ್ಟಿಂಗನ್ನು ತೋರಿಸಿ, ನಾವು ಕೇಳ್ತಿರೋ ತೋರಿಸ್ತಾನೇ ಇಲ್ಲ ಅಂತ ಹೇಳ್ತಾ ಇದ್ರ, ಅದಕ್ಕೋಸ್ಕರ ಕಟೋರಿ ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ. ನಾನು ಪೇಪರ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ, ಆದರೆ ಒಂದು ಒಂದು ಸ್ಟಿಚ್ ಮಾಡಿ ತೋರಿಸ್ತೀನಿ. ಆದರೆ ಈ ಅಳತೆದಲ್ಲ, ಬೇರೆ ಅಳತೆದು. ಈ ಅಳತೆದು ನನಗೆ ಯಾರೂ ಕೊಟ್ಟಿಲ್ಲ, ಕೊಟ್ಟಾಗ ಮಾತ್ರನೇ ಸ್ಟಿಚ್ ಮಾಡ್ಬೋದು, ಇಲ್ಲಾದರೆ ಸ್ಟಿಚ್ ಮಾಡೋಕ್ಕಾಗಲ್ಲ. ಅದನ್ನು ನಾನಿಲ್ಲಿ ಎದೆ ಸುತ್ತಳತೆ ಬಂದು 36 ಕೇಳಿದರು ಅವರು, 36ಏ ತೋರಿಸ್ತಾ ಇದ್ದೀನಿ ನೋಡಿ. ಅದಕ್ಕೋಸ್ಕರ ನಾನಿಲ್ಲಿ ಪೇಪರನ್ನು ನೀಟಾಗಿ ಕಟ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ನಾನು 2 ಲೇಯರ್ಸನ್ನು ಪೇಪರನ್ನು ಕಟ್ ಮಾಡ್ಕೊಂಡಿದ್ದೀನಿ. ಬ್ಲೌಸ್ ಉದ್ದ 14 ಅಂತ ತೆಗೆದುಕೊಂಡ್ರೆ ನಾವು ಸೇಮ್ ಇರುತ್ತೆ, ಇದರೊಳಗೆ ಯಾವುದೇ ಚೇಂಜಸ್ ಇರಲ್ಲ. 14 ಉದ್ದ ಬ್ಲೌಸ್ ಅಂದರೆ 16 ಇಂಚನ್ನು ಫ್ರಂಟಲ್ಲಿ ತೊಗೊಬೇಕು, ಬ್ಯಾಕಲ್ಲಿ 15 ಇಂಚನ್ನು ತೊಗೊಬೇಕು. ಎಕ್ಸ್ಟ್ರಾ ಆ ಥರ ಇದೇನಿಲ್ಲ, 14 ಪ್ಲಸ್ 2 ಇಂಚಸ್ ಮಾರ್ಜಿನ್ಗೋಸ್ಕರ 16 ಇಂಚನ್ನು ಮಾಡ್ತಾ ಇದ್ದೀನಿ. ಬ್ಯಾಕಲ್ಲಿ ಇಲ್ಲಿ ಒಂದು ಲೈನನ್ನು ಎಳೆಯೋಣ, ಅಥವಾ 13.5, ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟನ್ನು ನೀವು ಇಟ್ಕೊಬೋದು. ಇದನ್ನು ನಾನು ಎಷ್ಟಕ್ಕೆ ಫೋಲ್ಡ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು. ಓಕೆ, ನಾನು 13.5 ತೋರಿಸ್ತೀನಿ, 13.5 ಬ್ಲೌಸ್ ಉದ್ದಕ್ಕೆ ತೋರಿಸ್ತೀನಿ. ನಮಗಿಲ್ಲಿ ಕರೆಕ್ಟಾಗಿ ನಮಗೆ ಬೇಕಾಗಿರೋ ಅಷ್ಟಕ್ಕೆ ಪೇಪರ್ ಕರೆಕ್ಟಾಗಿ ಸಿಗುತ್ತೆ. ಅದಕ್ಕೋಸ್ಕರ ಬ್ಲೌಸ್ ಲೆಂತ್ ಬಂದು 13.5 ತೊಗೊತಾ ಇದ್ದೀನಿ. ಬ್ಲೌಸ್ ಉದ್ದ ಬಂದು 13.5 ಉದ್ದ 13.5 ಇಂಚ್ ಇದ್ದಾಗ ಅದಕ್ಕೆ ಪ್ಲಸ್ 2 ಇಂಚಸ್ಸನ್ನು ಆ್ಯಡ್ ಮಾಡ್ತೀವಿ, ಅವಾಗ ಎಷ್ಟಾಗುತ್ತೆ, 14.5 ಆಗುತ್ತೆ. ಟೋಟಲ್ 15.5 ಆಗುತ್ತೆ. ನಾನು ಇಲ್ಲಿ ತೊಗೊಂಡಿದ್ದೀನಿ 15.5ಯನ್ನು ನೋಡ್ತಾ ಇರ್ಬೋದು, 15.5 ಇಂಚು ಐತೆ. ಈಗ ಇದನ್ನು ನಾವೇನು ಮಾಡೋಣ, ಕ್ಲೀನಾಗಿ ನೆಕ್ ಆರ್ಮೋಲನ್ನು ತೆಗೆದುಕೊಳ್ಳೋಣ. ಅವರು 36 ಹೇಳಿದರು, 36ಗೆ ನಾನು 9ನೇ ತೆಗೆದುಕೊತಾ ಇದ್ದೀನಿ, ಯಾವುದೇ ಹೆಚ್ಚಿಸೋದು ಆ ಥರ ಏನೂ ಮಾಡ್ತಾ ಇಲ್ಲ. 9 ಇಂಚ್ಗೆ ಮಾರ್ಕನ್ನು ಹಾಕೋಣ. ನಾನು ಇಲ್ಲಿ ಹೇಳ್ತೀನಲ್ವಾ, ಕಪ್ಸ್ ಕೊಟ್ಟಾಗ ಹೆಚ್ಚಿಗೆ ಮಾಡಿ ಅಂತ, ಆ ಥರದ್ದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್. ಯಾಕಂದರೆ ಇದು ಕಟೋರಿ ಆಗಿರೋದ್ರಿಂದ ನಾವು ಕಟೋರಿಲೇ ಎಕ್ಸ್ಟ್ರಾ ಮಾಡ್ಕೊತೀವಿ, ಹಂಗಾಗಿ ಪ್ಲಸ್ 2 ಇಂಚಸ್ಸು ಮಾರ್ಜಿನ್ಗೋಸ್ಕರ. ನೀವು 1 ಇಂಚ್ ಬೇಕಾದರೂ ಬಿಟ್ಕೊಳ್ಳಿ, 2 ಇಂಚಸ್ಸನ್ನು ಬಿಟ್ಕೊಳ್ಳಿ, ಅದು ನಿಮಗೆ ಬಿಟ್ಟಿದ್ದು. ಅಥವಾ ಕೆಲವರು ತುಂಬ ಬಟ್ಟೆ ಕಡಿಮೆ ಕೇಳ್ತಾರೆ, ಅವಾಗ 1.5 ಇಂಚ್ ತೊಗೊಂಡ್ರು ನಡೆಯುತ್ತೆ. 2 ಇಂಚ್ ಸ್ವಲ್ಪ ಬಟ್ಟೆ ಬಿಡಿ ಅಂತ ಹೇಳಿದ್ರೆ 2 ಇಂಚನ್ನು ತೆಗೆದುಕೊಳ್ಳಿ. ಇಲ್ಲಿ ನೀಟಾಗಿ ನಾನು ಕಟ್ಟಿಂಗನ್ನು ಮಾಡಿಬಿಡ್ತೀನಿ. ಈಗ ನಮಗೆ ಎಷ್ಟು ಬೇಕಾಗಿತ್ತೋ ಕರೆಕ್ಟಾಗಿ ಅಷ್ಟು ಪೇಪರ್ ಸಿಕ್ತು. ಈಗ ಇದರಲ್ಲಿ ನಾವು ಮಾರ್ಕಿಂಗನ್ನು ನೀಟಾಗಿ ಮಾಡ್ಕೊಳ್ಳೋಣ. ಎದೆ ಸುತ್ತಳತೆಗಾಗಿರ್ಬೋದು, ಬ್ಲೌಸ್ ಇದಕ್ಕಾಗಿರ್ಬೋದು, ಎಷ್ಟೆಷ್ಟು ತೊಗೊಬೇಕು ಅಂತ ತೋರಿಸ್ತೀನಿ. ನೆಕ್ಕನ್ನು ಬಂದು 36 ಎದೆ ಸುತ್ತಳತೆ 36 ಇರೋದ್ರಿಂದ 14ನೇ ಒಂದು ಭಾಗ ಮಾಡಿದ್ರೆ 9 ಇಂಚ್ ಬರುತ್ತೆ. 9 ಇಂಚ್ಗೆ ನಾನು ಇಲ್ಲಿಂದ ಇಲ್ಲಿಗೆ ಮಾರ್ಕನ್ನು ಹಾಕಿದ್ದೀನಿ. ಈಗ ಇಷ್ಟಕ್ಕೆ ನಾವೇನು ಮಾಡಬೇಕಾಗತ್ತೆ, ಇಷ್ಟಕ್ಕೆ ನಾವು ನೆಕ್ಕು ಶೋಲ್ಡರು ಎಷ್ಟು ತೆಗೆದುಕೊಳ್ಳೋದು ಅಂತ ತೋರಿಸ್ತೀನಿ. ನೆಕ್ ಬಂದು ಇಷ್ಟಕ್ಕೆಲ್ಲ ನಾವು 2.5 ಇಂಚು ಅಥವಾ 2.5 ತೆಗೆದುಕೊಂಡ್ರು ನಡೆಯುತ್ತೆ ಫ್ರೆಂಡ್ಸ್, ಏನೂ ತೊಂದರೆ ಇಲ್ಲ. ನೀಟಾಗಿ ಬರಬೇಕು ಅಂದರೆ 2.5 ತೆಗೆದುಕೊಳ್ಳಿ, 2.5 ನೆಕ್ಕಿಗೆ ಮಾಡಿದ್ದೀನಿ. ಶೋಲ್ಡರ್ ಬಂದು 3 ಇಂಚು, ಈಗೆಲ್ಲ ತುಂಬ ಕಡಿಮೆ ಇಡ್ತಾರೆ ಫ್ರೆಂಡ್ಸ್ ಶೋಲ್ಡರ್, ಹಂಗಾಗಿ 3 ಅಥವಾ 3.5 ಅಷ್ಟೇ ತೆಗೆದುಕೊಳ್ಳಿ, ಜಾಸ್ತಿ ಎಲ್ಲ ತೆಗೆದುಕೊಳಕ್ಕೆ ಹೋಗಬೇಡಿ. ಇವನ್ನೆಲ್ಲ ನೀಟಾಗಿ ನಾವೇನು ಮಾಡೋಣ, ಕೂಡ್ಸೋಣ. ಫ್ರಂಟ್ ಟಿಪ್ 6.5, ಎಲ್ಲರೂ 6.5 ಸಾಮಾನ್ಯ ಕೇಳೋದ್ರಿಂದ ನಾನು 6.5ಗೆ ಮಾರ್ಕನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ಏನಾಗುತ್ತೆ, ಪರ್ಫೆಕ್ಟಾಗಿ ನಾವು ನೆಕ್ಕನ್ನು ಕಟ್ ಮಾಡ್ಕೊಂಬಿಡ್ಬೇಕಾಗತ್ತೆ, ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಬರೋಲ್ಲ. ನೋಡಿ, ಈ ರೀತಿ ಒಂದು ಶೇಪನ್ನು ಕೊಡೋಣ. ನೋಡಿ, ಇದು ನೆಕ್ಕು ಶೇಪ್ ಕೊಟ್ಟಾಯಿತು. ಇಲ್ಲಿಂದ ಆರ್ಮೋಲ್ ಬಂದು ನಾವು ಇಲ್ಲಿ ಯಾವುದೇ ಒಂದು ಸ್ಟಿಚ್ ಬರಲ್ಲ ಇರೋದ್ರಿಂದ ಇಷ್ಟಕ್ಕೆಲ್ಲ ನಾನು 5.75 ತೊಗೊತಾ ಇದ್ದೀನಿ ಫ್ರೆಂಡ್ಸ್ ಅಷ್ಟೇ, ಅಥವಾ 5.5 ನಾನಿಲ್ಲಿ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ. ಯಾಕಂದರೆ ನಾವು ಕಂಕ್ಳಲ್ಲಿ ಯಾವುದೇ ಸ್ಟಿಚ್ಚು ಬರಲ್ಲ, ಆರ್ಮೋಲ್ ಎಲ್ಲ ಕಡಿಮೆ ಆಗಲ್ಲ ನಿಮಗೆ, ಹಂಗಾಗಿ ನಾನು ಅಷ್ಟಕ್ಕೆ ಹಾಕ್ತಾ ಇದ್ದೀನಿ. ನಮ್ದು ಇಲ್ಲಿ ಸ್ಟಿಚ್ ಹಿಡಿದು 1/2 ಇಂಚ್ ಕಡಿಮೆ ಆಗಂಗಿದ್ರೆ ನಾವು 5.75 ತೊಗೊಬೋದಾಗಿತ್ತು, ಈಗ ಬೇಡ, ಅಷ್ಟನ್ನು ತೆಗೆದುಕೊಳ್ಳೋಣ. ಇದನ್ನು ನೀಟಾಗಿ ಒಂದು ಶೇಪನ್ನು
ಒಂದು ಎಲ್ ಶೇಪನ್ನು ಕೊಡಿ, ಏನು ಮಾರ್ಕಿಂಗ್ ಮಾಡಿರ್ತೀವೋ ಅದು. ಇಲ್ಲಿ ನೀವು ಕಂಪಲ್ಸರಿ ಎಲ್ಲ ಬ್ಲೌಸ್ಗಳಿಗೂ ಕೂಡ ನೀವು ಶೋಲ್ಡರ್ ಹತ್ರ ಈ ರೀತಿ ಕೊಡಲೇಬೇಕು, ಕಾಲು ಇಂಚು, ಇಲ್ಲ ಅಂದರೆ ಅಷ್ಟು ಪರ್ಫೆಕ್ಟಾಗಿ ನಮ್ಮ ಬ್ಲೌಸು ಅಂತ ಬರಲ್ಲ, ಕುಪ್ಪೆ ಬಂದ್ಬಿಡುತ್ತೆ. ಹಂಗಾಗಿ ಇಲ್ಲಿಂದ ನಾನು ನಾರ್ಮಲ್ಲಾಗಿ 1 ಇಂಚ್ಗೆ ಮಾಡ್ತಾ ಇದ್ದೀನಿ, ಯಾಕಂದರೆ ಕಡಿಮೆ ತೊಗೊಬೇಕು ಫ್ರೆಂಡ್ಸ್. ಒಂದು ಕಾಲಕ್ಕೆ ತೊಗೊತ್ಕೊಂಡ್ರೆ ಇಲ್ಲಿ ಯಾವುದೇ ನಾವು ಇದು ಹಿಡ್ದಿಲ್ವಲ್ಲ ಅದಕ್ಕೆ ಜಾಸ್ತಿ ಆಗುತ್ತೆ. 1 ಇಂಚ್ಗೆ ಇಲ್ಲಿಂದ 1 ಇಂಚು ಅಥವಾ 3/4 ಇಂಚ್ಗೆ ಒಂದು ಮಾರ್ಕನ್ನು ಹಾಕಿ, ಇಲ್ಲಿಂದ 1/4 ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ. ನೋಡಿಕೊಂಡು ನೀವು ಇಲ್ಲಿ ನಮ್ಮದು ಯಾವುದೇ ಒಂದು ಇದು ಬರಲ್ಲ ಫ್ರೆಂಡ್ಸ್, ಯಾವುದೇ ಒಂದು ಡಾಟ್ ಬರಲ್ಲ. ಹಂಗಾಗಿ ನೀಟಾಗಿ ಹಿಂಗೆ ಹಾಕ್ಕೊಂಬಿಡಿ. ಎರಡನೇ ಶೇಪು ನೋಡಿ, ಎರಡನೇ ಶೇಪು ಕೂಡ ಈ ರೀತಿ ಹಾಕ್ಕೊಳ್ಳಿ. ಅವಾಗ ಮಾತ್ರನೇ ಯಾವುದೇ ಒಂದು ಸ್ವಲ್ಪನೂ ಇದಿಲ್ದಲೇ ಬರುತ್ತೆ. ಇದಿಷ್ಟ ಆಯಿತು. ಇಲ್ಲಿ ನಾವು ನಾರ್ಮಲ್ಲಾಗಿ ನೀವು ಬೆಲ್ಟ್ ಪಟ್ಟಿ ಏನು ತೆಗಿತೀರೋ ಅದನ್ನೇ ತೆಗೀರಿ ಫ್ರೆಂಡ್ಸ್. ನಾನು ಇಲ್ಲಿ 3/2 ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ, ಮತ್ತು ಇಲ್ಲಿ ಬಂದು 3 ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಚೇಂಜಸ್ ಇರಲ್ಲ. ಇದಿಷ್ಟು ನಾರ್ಮಲ್ ಆಯಿತು. ಈಗ ನೀವು ಇಲ್ಲಿ ಬೇಕು ಅಂದರೆ ನೀವು, ಕೆಲವರು ಇಲ್ಲಿ ಒಂದು ಡಾಟನ್ನು ಹಿಡಿತಾರೆ, ಕೆಲವರು ಹಿಡಿಯಲ್ಲ. ಆದರೆ ನಾನು ಸ್ಟಿಚ್ ಮಾಡೋದ್ರಲ್ಲಿ ಇಲ್ಲಿ ಒಂದು ಡಾಟನ್ನು ಹಾಕ್ತೀನಿ, ಕರೆಕ್ಟಾಗಿ ಸೆಂಟರ್ಗೆ ಒಂದು ಡಾಟನ್ನು ಈ ರೀತಿ ಹಾಕ್ಕೊಳ್ಳಿ. ಆವಾಗ ಕಪ್ಸಿನ ಚೆನ್ನಾಗಿ ಬರುತ್ತೆ. ಇಲ್ಲ ಈ ಪೀಸನ್ನು ನಾವು ಕ್ರಾಸಲ್ಲಿ ತೆಗೆದುಕೊಬೇಕು. ನಾವು ಕಟ್ಟಿಂಗ್ ಏನು ಮಾಡ್ಕೊತೀವಿ ಆ ಬಟ್ಟೆನಲ್ಲಿ ಕ್ರಾಸಲ್ಲಿ ತೆಗೆದುಕೊಳ್ಳಿ, ಅವಾಗ ಕಪ್ಸು ತುಂಬ ಚೆನ್ನಾಗಿ ಕೂರುತ್ತೆ. ಇಷ್ಟಾದ್ಮೇಲೆ ಈಗ ಕಟೋರಿಯನ್ನು ಕಟ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಇದು ಕಟೋರಿ ಕಟ್ ಮಾಡೋದಕ್ಕೆ ಏನು ಕರೆಕ್ಟಾಗಿ ಡೀಪ್ ಇಟ್ಕೊಂಡಿರ್ತೀರ ಅಲ್ಲಿಂದ 1 ಇಂಚ್ಗೆ ಅಥವಾ 1/2 ಇಂಚ್ಗೆ ನೀವೇನು ಮಾಡಿ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ನಮ್ದು ಏನು ಈ ಕಂಕ್ಲು ಶೇಪನ್ನು ಮಾಡಿರ್ತೀವಿ, ಈ 1 ಇಂಚು ಅಥವಾ 3/4 ಇಂಚ್ಗೆ ಒಂದು ಮಾರ್ಕನ್ನು ಇಲ್ಲಿ ಹಾಕ್ಕೊಳ್ಳಿ. ಎರಡನೇ ಶೇಪ್ ಏನಿದೆಯೋ ಇಲ್ಲಿಂದ ಬಂದು 3 ಇಂಚಸ್. ಈ ಮಾರ್ಕ್ ಇದೆಯಲ್ಲ ಎರಡನೇ ಮಾರ್ಕು, ಅಂದರೆ ಫಸ್ಟ್ ಮಾರ್ಕು, ಕಂಕ್ಲಿಂದ ಫ್ರಂಟ್ ಮಾರ್ಕ್ ಇದೆಯಲ್ಲ ಅಲ್ಲಿಂದ 3 ಇಂಚಸ್ಗೆ ಒಂದು ಮಾರ್ಕನ್ನು ಹಾಕೋಣ. 3 ಇಂಚ್ಗೆ ಇಲ್ಲಿಂದ 3 ಇಂಚ್ಗೆ ಒಂದು ಮಾರ್ಕನ್ನು ಹಾಕಿದ್ದೀನಿ. ಮತ್ತು ಈ ಕಡೆಯಿಂದ ಕೂಡ ನಾನು ಒಂದು 3 ಇಂಚ್ಗೆ ಮಾರ್ಕನ್ನು ಹಾಕ್ತೀನಿ. ಅವಾಗ ನಿಮಗೆ ಪರ್ಫೆಕ್ಟಾಗಿ ಕಟೋರಿ ಅನ್ನೋದು ಸಿಗುತ್ತೆ. ಈ ಏನು ಮಾರ್ಕಿಂಗನ್ನು ಹಾಕಿದ್ದೀವಿ ಈ ಮಾರ್ಕಿಂಗ್ಗಳನ್ನು ನಾವು ಸೇರಿಸ್ಬೇಕಾಗತ್ತೆ. ನೋಡಿ, ನೀಟಾಗಿ ಮಾರ್ಕಿಂಗ್ಗಳನ್ನು ಸೇರಿಸ್ಬಿಡಿ. ಇದು ಈ ರೀತಿ ಮಾರ್ಕಿಂಗ್ ಮಾಡಿದ್ಮೇಲೆ ನೀವು ಇದನ್ನು ಕಟ್ ಮಾಡಿ ತೆಗಿಬೇಕಾಗುತ್ತೆ. ಇಷ್ಟೇ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅವಾಗ ಮಾತ್ರನೇ ನಮ್ಮದು ಕಪ್ಸು, ಚಿಕ್ಕಳತೆಗೆಲ್ಲ ಚಿಕ್ಕದಾಗಿರುತ್ತೆ, ದೊಡ್ಡಳತೆಗೆಲ್ಲ ದೊಡ್ಡದಾಗಿರುತ್ತೆ. ಹಂಗಾಗಿ ಸೇಮ್ ಕಟ್ಟಿಂಗ್ ಇರುತ್ತೆ ಫ್ರೆಂಡ್ಸ್. ಕಟ್ ಮಾಡಿ ಸ್ಟಿಚ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಇದು ಬೆಲ್ಟ್ ಪಟ್ಟಿ, ಬ್ಯಾಕ್ ಪಾರ್ಟನ್ನು ನೀಟಾಗಿ ಕಟ್ ಮಾಡಿ ತೆಗೆದುಬಿಡೋಣ. ಇಲ್ಲೂ ಅಷ್ಟೇ, ನೀವು ಇದಕ್ಕೆ ಯಾವುದೇ ಡಿಸೈನ್ ಬೇಕಾದ್ರೂ ಮಾಡ್ಕೊಳ್ಳಿ ಬ್ಯಾಕಲ್ಲಿ, ಅಂತ ಚೇಂಜಸ್ ಏನಿರಲ್ಲ. ನೀವು ಕಟೋರಿ ಇಟ್ಬಿಟ್ಟು ಡಿಸೈನ್ ಮಾಡೋಕ್ಕಾಗಲ್ವಾ ಆಗುತ್ತಾ ಅದೆಲ್ಲ ಏನಿಲ್ಲ. ಆರಾಮಾಗಿ ಡಿಸೈನನ್ನು ನೀವು ನಾರ್ಮಲ್ ಬ್ಲೌಸ್ ಹೆಂಗೆ ಮಾಡ್ತಿರೋ ಹಂಗೆ ಆರಾಮಾಗಿ ನೀವು ಮಾಡ್ಬೋದು. ನಾನು ಇಲ್ಲಿ ಕರೆಕ್ಟಾಗೆ ತಗೊಂಡಿದ್ದೀನಿ, ಆದರೂ ಒಂದು ಬೇಕು ಅನಿಸಿದ್ರೆ ನೀವು 1/4 ಇಂಚ್ ಕಟ್ ಮಾಡ್ಕೊಳ್ಳಿ, ತುಂಬ ಎಲ್ಲ ಬೇಡ. ಯಾಕಂದರೆ ಇಲ್ಲಿ ಯಾವುದೇ ಡಾಟ್ ಹಿಡಿಯಲ್ಲ ನಾವು, ಹಂಗಾಗಿ ಬ್ಯಾಕು ಮತ್ತು ಫ್ರಂಟು ಸೇಮೇ ಇರುತ್ತೆ, ಅಂಥ ವ್ಯತ್ಯಾಸ ಏನಿರಲ್ಲ. ಇದು ಬ್ಯಾಕ್ ಪಾರ್ಟ್. ಫ್ರಂಟ್ ಪಾರ್ಟಲ್ಲಿ ನಾವೇನು ಮಾಡೋಣ, ಇದೇನಿದೆಯಾ ನೆಕ್ಕು, ಇದನ್ನು ನೀಟಾಗಿ ಕಟ್ಟಿಂಗ್ ಮಾಡ್ಕೊಂಬಿಡ್ತೀನಿ. ತುಂಬ ಚಿಕ್ಕದಾಗೆಲ್ಲ ನೆಕ್ಕನ್ನು ಇಡಕ್ಕೆ ಹೋಗಬೇಡಿ, ಯಾಕಂದರೆ ಇಲ್ಲಿ ನಾವು ಒಂದ್ರ ಮೇಲೆ ಒಂದಿಟ್ಟು ಸ್ಟಿಚ್ ಮಾಡಿದಾಗ ಒಂದು ಸ್ವಲ್ಪ ನೀವೇನಾದರೂ ಜಾಸ್ತಿ ಏನಕ್ಕೆ ಕಟ್ ಮಾಡ್ಕೊಂಡ್ರಿ ಅಂದರೆ ಅದು ಹೋಗಿ ಇದಾಗ್ಬಿಡುತ್ತೆ. ಹಂಗಾಗಿ ನೋಡಿ ಇಲ್ಲಿ ನಮ್ಮದು ಸ್ಟಿಚ್ ಬರುತ್ತೆ. ಇದು ಪಾರ್ಟ್ 1. ಪಾರ್ಟ್ 1 ಫ್ರೆಂಡ್ಸ್, ಇದು ಹಿಂಗೆ ಇಟ್ಕೊಳ್ಳಿ. ಇದು ಬೆಲ್ಟ್ ಪಟ್ಟಿ. ಈಗ ನಾವು ಇದನ್ನು ಕಂಕ್ಲು ಪೀಸ್ ಏನಿರುತ್ತೆ, ಈ ಕಂಕ್ಲು ಪೀಸಲ್ಲಿ ನೀವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಯನ್ನು ಆರಾಮಾಗಿ ಕಟ್ ಮಾಡ್ಕೊಬೋದು. ನೆಕ್ ಪೀಸ್ನಲ್ಲಿ ನೆಕ್ ಪೀಸಿಗೆ ಏನು ಬೇಕಾಗಿರುತ್ತೋ ಅದೇ ಪೀಸನ್ನು ಕಟ್ ಮಾಡ್ಕೊಳ್ಳಿ.
ಅವಾಗ ನಿಮಗೆ ಬಟ್ಟೆ ಶಾರ್ಟೇಜ್ ಬರಲ್ಲ. ಮತ್ತು ಕಟೋರಿ ಬ್ಲೌಸ್ ಕಟ್ ಮಾಡಬೇಕಾದ್ರೆ ನೀವು ಇದನ್ನು ಮಾಡಬೇಕು, ಏನು ಪೇಪರ್ ಕಟ್ಟಿಂಗ್ ಮಾಡ್ಕೊಂಬಿಟ್ಟು ಅದನ್ನ ಇಟ್ಬಿಟ್ಟು ಬಟ್ಟೆ ಕಟ್ ಮಾಡಿ, ಬಟ್ಟೆ ವೇಸ್ಟ್ ಆಗೋಲ್ಲ. ಇಲ್ಲಾಂದರೆ ಇದೇನು ಕಟ್ ಮಾಡಿದ್ದೀವಿ ಈ ಪೀಸ್ ಬಟ್ಟೆಯಲ್ಲಿ ವೇಸ್ಟ್ ಆಗುತ್ತೆ ನೋಡಿ. ಈಗ ನಾವು ಕಟೋರಿಯನ್ನು ಹೆಚ್ಚಿಸ್ಕೊಬೇಕಾಗುತ್ತೆ. ಏನು ಇದೆಯೋ ಅದನ್ನು ಹೆಚ್ಚಿಸ್ಕೊಬೇಕು. ಅದು ಯಾವ ರೀತಿ ಹೆಚ್ಚಿಸ್ಕೊಳೋದು ಅಂತ ತೋರಿಸ್ತೀನಿ ನೋಡಿ. ನಾನೇನು ತೋರಿಸ್ತಾ ಇದ್ದೀನೋ ಸೇಮ್ ಮೆಥಡ್ನಲ್ಲೇ ನೀವು ಫಾಲೋ ಮಾಡಿ. ಇದನ್ನು ನಾನು ಸ್ಲೀವ್ಗೆ ತೋರಿಸ್ತೀನಿ, ಸ್ಲೀವ್ ಕಟ್ಟಿಂಗ್ ತೋರಿಸ್ತೀನಿ. ಫಸ್ಟು ನಾವು ಇದೇನಿದೆಯೋ ಈ ಪೀಸನ್ನು ಹಿಂಗಿಟ್ಕೊಳ್ಳಿ. ಹಿಂಗಿಟ್ಕೊಂಡು ಏನಿದೆಯೋ ನಾರ್ಮಲ್ಲಾಗಿ ಏನಿದೆಯೋ ಅದನ್ನು ನೀಟಾಗಿ ಹಿಂಗಿಟ್ಕೊಂಡು ಡ್ರಾ ಮಾಡ್ಕೊಂಬಿಡಿ. ಯಾವುದೇ ಚೇಂಜಸ್ ಇರಲ್ಲ ಇಲ್ಲಿ, ಯಾವುದೇ ಚೇಂಜಸ್ ಇರಲ್ಲ. ನೆಕ್ಕಿಗೆ ನಾವು ಆಲ್ರೆಡಿ ನೀಟಾಗಿ ತೆಗೆದಿರೋದ್ರಿಂದ ಇದಿಷ್ಟೇ ಇರಲಿ. ಇದು ಸೇಮ್ ಮಾಡ್ಕೊಳ್ಳಿ ಫಸ್ಟು, ಆಮೇಲೆ ಎಷ್ಟು ಎಕ್ಸ್ಟ್ರಾ ಹೆಚ್ಚಿಸ್ಬೇಕು ಅಂತ ನಾನು ತೋರಿಸ್ತೀನಿ. ನೋಡಿ, ಇದು ನಮ್ಮದು ನಾರ್ಮಲ್ಲಾಗಿ ಏನು ಇದಿತ್ತೋ ಅದನ್ನು ಡ್ರಾ ಮಾಡ್ಕೊಂಬಿಟ್ಟಿದ್ದೀನಿ. ಈಗ ಇದನ್ನು ನಾವು ಹೆಚ್ಚಿಸ್ಕೊಬೇಕು, ಯಾವ ರೀತಿ ಹೆಚ್ಚಿಸ್ಕೊಳೋದು ಅಂತ ತೋರಿಸ್ತೀನಿ. ಇಲ್ಲಿ ಒಂದು ಒಂದು ಹಾಫ್ ಇಂಚು, ಇಲ್ಲಿ ಒಂದು ಹಾಫ್ ಇಂಚನ್ನು ನಾವು ಎಕ್ಸ್ಟ್ರಾ ತೊಗೊಬೇಕಾಗತ್ತೆ ನೆಕ್ ಹತ್ರ. ಮತ್ತು ಇಲ್ಲಿ ಏನಿದೆಯೋ ಇಲ್ಲಿಂದ ಇಲ್ಲಿಗೆ ಒಂದು ಇಂಚು ಅಥವಾ ಮುಕ್ಕಾಲು ಇಂಚು ತೊಗೊಬೋದು ನೀವು, ನಿಮ್ಮ ಇಷ್ಟ. ಅದು ಎಷ್ಟು ತೊಗೊತೀರ ಅನ್ನೋದು ನಿಮಗೆ ಬಿಟ್ಟಿದ್ದು. ಒಂದು ಇಂಚು ತೆಗೆದುಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ಅಥವಾ ಮುಕ್ಕಾಲು ಇಂಚು ಕೂಡ ನೀವು ತೊಗೊಬೋದು. ನಾನು ಇಲ್ಲಿ ಕಾಲು ಇಂಚು ಮಾಡಿದ್ದೀನಿ. ಇದನ್ನು ಇದನ್ನು ಸೇರಿಸ್ರಿ ನೋಡಿ, ಇದನ್ನು ಇದನ್ನು ಸೇರಿಸಿ ಮತ್ತು ನಾವು ಇದನ್ನು ಒಂದು ಮಾರ್ಕಿಂಗನ್ನು ಇಲ್ಲಿ ಹಾಕ್ತೀವಿ. ಇಲ್ಲೂ ಅಷ್ಟೇ, ನೀವು ಇಲ್ಲಿಂದ ನಾನು ಒಂದು ಇಂಚನ್ನು ಎಕ್ಸ್ಟ್ರಾ ತೊಗೊತೀನಿ. ಒಂದು ಇಂಚು ತೊಗೊತಾ ಇದ್ದೀನಿ ಈ ಕಡೆ. ಇದನ್ನು ಕೂಡ ನೀಟಾಗಿ ಸೇರಿಸಿ. ಸೇರಿಸಾದ್ಮೇಲೆ ಇಲ್ಲೇನು ಹಾಫ್ ಇಂಚು ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ, ಇದನ್ನು ನೀಟಾಗಿ ಹಿಂಗೆ ಮಾರ್ಕ್ ಹಾಕ್ಕೊಂಡು ಬನ್ನಿ. ಇದು ಹಿಂಗೆ ಬರಬೇಕು ಫ್ರೆಂಡ್ಸ್, ಮಾರ್ಕಿಂಗು ಹಿಂಗೆ ಬರಬೇಕು. ಅವಾಗ ಮಾತ್ರನೇ ನಮ್ಮದು ಶೇಪು ಬರೋದಕ್ಕೆ ಸಾಧ್ಯ. ಮತ್ತು ಈಗ ಇಷ್ಟಾದಮೇಲೆ ಇಲ್ಲಿಂದ ಏನು ತೊಗೊಂಡಿದ್ದೀವೋ ಇಲ್ಲಿಂದ ಹಿಂಗೆ ಇಟ್ಕೊಳ್ಳಿ. ಕರೆಕ್ಟಾಗಿ ಇಲ್ಲಿ ಎಂಟು ಇರೋದ್ರಿಂದ ಮಧ್ಯಕ್ಕೆ ಫೋಲ್ಡ್ ಮಾಡೋಣ. ಹಿಂಗೆ ಹಿಂಗೆ ಇಟ್ಕೊಳ್ಳಿ, ಟೇಪ್ ಏನಿದೆಯೋ ಅದನ್ನು ಇಟ್ಕೊಂಡು ಮಧ್ಯಕ್ಕೆ ಹಿಂಗೆ ಫೋಲ್ಡ್ ಮಾಡಿ ಕರೆಕ್ಟಾಗಿ ಸೆಂಟ್ರಿಗೆ ಎಲ್ಲಿಗೆ ಬರ್ತದೆ ನೋಡ್ಕೊಳ್ಳೋಣ. ಇಲ್ಲಿಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ, ಕರೆಕ್ಟ್ ಸೆಂಟರ್, ಅದು ಸೆಂಟರ್ ಮಾರ್ಕು. ಆ ಸೆಂಟರ್ ಮಾರ್ಕಿಂದ ಕೆಳಗೆ ಕೂಡ ಒಂದು ಇಂಚು ನಾವು ಕೆಳಕ್ಕೆ ಮಾರ್ಕಿಂಗನ್ನು ಹಾಕಬೇಕಾಗತ್ತೆ. ತುಂಬಾ ಈಸಿಯಾಗಿ ಸ್ಕಿಪ್ ಮಾಡಿದೆ ನೋಡಿ, ಅವಾಗ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಕಟೋರಿ ನೋಡಿ. ಇದೇನು ಮಾರ್ಕಿಂಗ್ ಹಾಕಿದ್ವೋ ಇದನ್ನೆಲ್ಲ ಸೇರಿಸಿ, ಈ ಎಲ್ಲ ಮಾರ್ಕಿಂಗ್ಗಳನ್ನು ಇಲ್ಲಿಂದ ಇಲ್ಲಿಗೆ ಇಲ್ಲಿ ಸೆಂಟರ್ ಇಲ್ಲಿಂದ ಇಲ್ಲಿಗೆ ಸೆಂಟರ್ಗೆ ತೊಗೊಂಡಲ್ಲ ಅದ್ರ ಮಧ್ಯಕ್ಕೆ ಹಾಕಿ ಅಲ್ಲಿಂದ ಕೆಳಕ್ಕೆ ಒಂದು ಇಂಚನ್ನು ತೆಗೆದುಕೊಂಡೆ. ಈ ಎಡ್ಜು ಇದನ್ನು ಸೇರಿಸ್ಬೇಕು ಮತ್ತು ಈ ಎಡ್ಜಿಂದ ಇಲ್ಲಿಗೆ ಸೇರಿಸ್ಬೇಕು. ಇವಾಗ ಏನಾಯಿತು, ಒಂದು ಶೇಪ್ ಬಂತು. ಇದು ಬಂದು ಈ ಇಲ್ಲಿಂದ ಮೇಲ್ಗಡೆಗೆ ಮೂರು ಇಂಚು ತೊಗೊಬೇಕು ನಾವು, ಮೂರು ಇಂಚು ಕಂಪಲ್ಸರಿ. ನೀವು ಯಾವುದೇ ಅಳತೆಗಾದರೂ ಮೂರು ಇಂಚು ತೊಗೊಳ್ರಿ. ತೊಗೊಂಡೆ, ಈ ಕಡೆಗೆ ಒಂದು ಇಂಚು, ಈ ಕಡೆಗೆ ಒಂದು ಇಂಚು. ಏನು ಈ ಸೆಂಟರ್ ಮಾರ್ಕ್ ಇದೆಯೋ ಇಲ್ಲಿಂದ ಒಂದು ಇಂಚು, ಇಷ್ಟು ಬೇಕಾದ್ರೂ ಮಾಡ್ಕೊಬೋದು ಅಥವಾ ಒಂದೂವರೆ ಕೂಡ ಮಾಡ್ಕೊಬೋದು ನೀವು, ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಒಂದೂವರೆ ಇಂಚ್ ಇಟ್ಕೊಂಡ್ರೆ ಕಪ್ಸು ಜಾಸ್ತಿ ಸಿಗುತ್ತೆ, ನೀವು ಕಡಿಮೆ ಇಟ್ಕೊಂಡ್ರೆ. ಈಗ 36 ಏನು ಎದುರಿಸುತ್ತಳ್ತೆ ಕೇಳಿದ್ದಾರೆ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಇನ್ನು ಜಾಸ್ತಿ ಬೇಕು ಅಂದವರು ಈ ಕಡೆಗೆ ಒಂದೂವರೆ, ಈ ಕಡೆಗೆ ಒಂದೂವರೆ ಇಟ್ಕೊಂಡು ಮಾರ್ಕನ್ನು ಹಾಕ್ಕೊಳ್ಳಿ. ಅವಾಗ ನಿಮಗೆ ತುಂಬ ಜಾಸ್ತಿ ಕಪ್ಸ್ ಬೇಕು ಅಂದರೆ ನಿಮಗೆ ಸಿಗುತ್ತೆ ನೋಡಿ. ಇದು ಬಂದು ಅಥವಾ ಒಂದು ಕಾಲ್ಗೆ ಹಾಕ್ಕೊಳ್ಳಿ ನೀವು, 36ನವರು ಒಂದು ಕಾಲು ಇಂಚ್ಗೆ ಹಾಕ್ಕೊಳ್ಳಿ. ಇನ್ನು ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು, ಎದೆ ಸುತ್ತಳತೆ ಬೇಕು ಅನ್ನೋರು ನೋಡಿ ಈ ರೀತಿ ಹಾಕ್ಕೊಳ್ಳಿ. ನಿಮಗೆ ಏನು ಹೇಳಿದ್ದೀರಾ ಅವ್ರಿಗೇನೆ ಎಕ್ಸ್ಟ್ರಾ ಬೇಕು ಅಂದರೆ ಈ ಥರ ಮಾರ್ಕ್ ಹಾಕ್ಕೊಳ್ಳಿ. ಕಡಿಮೆ ಕಪ್ಸ್ ಬೇಕು ಅಂದರೆ ಒಂದು ಕಾಲು ಇಂಚ್ಗೆ ಹಾಕ್ಕೊಳ್ಳಿ, ಜಾಸ್ತಿ ಬೇಕು ಅಂದರೆ ಒಂದೂವರೆ ಇಂಚ್ಗೆ ಹಾಕ್ಕೊಳ್ಳಿ. ಏನಿಲ್ಲ, ಏನಿರುತ್ತೋ ಇಲ್ಲಿಂದ ಈ ಕಡೆ, ಇಲ್ಲಿಂದ ಈ ಕಡೆ, ಅಷ್ಟೇ ಫ್ರೆಂಡ್ಸ್. ಇಷ್ಟೇನೇ ಇದು ಬಂದು ಬಸ್ಟ್ ಪಾಯಿಂಟು. ಮತ್ತು ನಾವಿಲ್ಲಿ ನಾನಿಲ್ಲಿ ಇದನ್ನು ಒಂದು ಡಾಟ್ಗೋಸ್ಕರ ಇಷ್ಟನ್ನು ಕೊಡ್ತಾ ಇದ್ದೀನಿ. ಇಷ್ಟು ಬಿಟ್ಟರೆ ಯಾವುದು ಚೇಂಜಸ್ ಇದರೊಳಗೆ ಇರಲ್ಲ.
ತುಂಬಾನೇ ಈಸಿಯಾಗಿ ಮಾಡ್ಬೋದು. ತುಂಬಾ ಜನ ನಾನು ಆಲ್ರೆಡಿ ತೋರಿಸಿದ್ದೆ, ಅದನ್ನ ನೋಡಿ ಕಟ್ ಮಾಡಿ ಸ್ಟಿಚ್ ಮಾಡಿದ್ದಾರಂತೆ. ತುಂಬ ಚೆನ್ನಾಗಿ ಬಂದಿದೆ, ನೀವು ಸ್ಟಿಚಿಂಗ್ ಮಾಡಿದ್ದೀವಿ ಅಂತ ಕಮೆಂಟ್ ಮಾಡಿರ್ತಾರೆ. ನೋಡಿದ್ರವ ಫ್ರೆಂಡ್ಸ್, ಯಾವ ರೀತಿ ಕಟೋರಿ ಬ್ಲೌಸನ್ನು ಹೆಚ್ಚಿಸ್ಕೊಳ್ಳೋದು ಅಂತ. ನಾನು ನಾರ್ಮಲಾಗಿ ಏನು ಕಟ್ ಮಾಡಿದ್ದೆ ಅದನ್ನು ಇಟ್ಟು ತೋರಿಸ್ತೀನಿ ನೋಡಿ. ಏನು ಫಸ್ಟ್ ಟೈಮ್ ಕಟಿಂಗ್ ಮಾಡಿದ್ವಿ ಅದಿದು ಆ ಪೀಸು, ಅದೇ ಪೀಸನ್ನು ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಸೇಮ್ ಪೀಸಲ್ಲಿ ಯಾವ್ಯಾವುದು ಎಕ್ಸ್ಟ್ರಾ ತೊಗೊಂಡಿದ್ದೀವಿ ಅಂತ ನಿಮಗೆ ಗೊತ್ತಾಗ್ತೈತೆ ನೋಡಿ. ಈ ರೀತಿ ನೀವು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದ್ರಿಂದ ಬ್ಲೌಸ್ ತುಂಬಾ ಚೆನ್ನಾಗಿ ಬರುತ್ತೆ. ಸ್ಲೀವ್ಗೆ ನಾರ್ಮಲ್ಲಾಗಿ ನೀವು, ನಾನಿಲ್ಲ 10 ಇಂಚ್ಗೆ ತೋರಿಸ್ತಾ ಇದ್ದೀನಿ, ತೋಳಿನ ಉದ್ದ ಬಂದು 10 ಇಂಚಿಗೆ ತೋರಿಸ್ತಾ ಇದ್ದೀನಿ. ಸೇಮ್ ಅಳತೆಗೆ ನಾನು ಎಲ್ಲೂ ಗಡಿಬಿಡಿ ಮಾಡಿಲ್ಲ, ನೀಟಾಗಿ ನಿಧಾನಕ್ಕೆ ಹೇಳ್ಕೊಟ್ಟಿದ್ದೀನಿ. ಇದು ಬಂದು ನಾನು ಪರ್ಫೆಕ್ಟ್ ಮೆಥಡ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. 8 ಇಂಚ್ 10 ಇಂಚು ಪ್ಲಸ್ 1 ಇಂಚು ಮಾರ್ಜಿನ್ಗೋಸ್ಕರ 10 ಇಂಚು ತೋಳಿಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸಾಮಾನ್ಯವಾಗಿ ಈಗೆಲ್ಲ ಉದ್ದ ತೋಳು ಫೇಮಸ್ ಆಗಿರೋದ್ರಿಂದ ಅಷ್ಟನ್ನು ತೋರಿಸ್ತಾ ಇದ್ದೀನಿ. ಡೌನಿಗೆ ಬಂದು 3.5 ಇಂಚನ್ನು ಕೊಡ್ತಾ ಇದ್ದೀನಿ. 3.5 ಇಂಚ್ ಕೊಡಿ, ಅವಾಗ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇಲ್ಲಿಂದ ಕಂಕ್ಳು ನಿಮ್ದು ಎಷ್ಟಾಯ್ತೋ ಅಷ್ಟು ನೋಡಿ ಇಡಬೇಕಾಗತ್ತೆ. ನಾನಿಲ್ಲಿ 7.5 ಇಡ್ತಾ ಇದ್ದೀನಿ, ಯಾಕಂದರೆ ಉದ್ದ ತೋಳು ಆಗಿರೋದ್ರಿಂದ. ನಾನಿಲ್ಲಿ 7.5 ಮಾರ್ಕನ್ನು ಹಾಕಿದ್ದೀನಿ. ಈ ರೀತಿ ಒಂದು ಶೇಪನ್ನು ಕೊಟ್ಕೊಂಬಿಡಿ ನೀಟಾಗಿ, ಈ ರೀತಿನೇ ಕೊಡಬೇಕಾಗತ್ತೆ ನಾವು. ಇಲ್ಲ ಅಂದರೆ ಇಲ್ಲೆಲ್ಲ ಕುಪ್ಪೆ ಬರೋ ಚಾನ್ಸಸ್ ಇರುತ್ತೆ, ಹಂಗಾಗಿ. ಮತ್ತು ಇನ್ನೊಂದು ನೋಡ್ತಾ ಇರ್ಬೋದು, ಇಲ್ಲ ಅಷ್ಟೇನೆ ಸ್ವಲ್ಪ ಬಂದು ಈ ರೀತಿ ಕೊಡಿ. ಫ್ರಂಟಲ್ಲೂ ಕೂಡ ತುಂಬ ಚೆನ್ನಾಗಿ ಶೇಪ್ ಅನ್ನೋದು ಬರುತ್ತೆ. ಈಗ ಇದನ್ನು ಮತ್ತು ಇನ್ನೊಂದು ಹೇಳಬೇಕು ಫ್ರೆಂಡ್ಸ್, ಇದನ್ನು ನಾನು ಯಾರಿಗಾನ ಹಾಕ್ತೀನಿ, ಏನು ಕಟಿಂಗ್ ಇದೆಯೋ ಇದನ್ನು ಕೂಡ ಕಳಿಸ್ತೀನಿ. ಪ್ಯಾಕಿಂಗ್ ಮಾಡಿ ಯಾರು ಕೇಳಿರ್ತಾರೋ ಅವ್ರ ಜೊತೆ ಹಾಕ್ಬಿಡ್ತೀನಿ ನೋಡಿ. ಈ ರೀತಿ 10 ಇಂಚಿದು, ಇದು 1 ಇಂಚು ಮಾರ್ಜಿನ್ನು, ಇದು 2 ಇಂಚು ಮಾರ್ಜಿನ್ನು, ಇಲ್ಲಿ 1/2 ಇಂಚು ಅಥವಾ 3/4 ಇಂಚ್ಗಳ ವೇರಿಯೇಷನ್ ಇರುತ್ತೆ. ಇಲ್ಲಿಂದ ಬಂದು 3.5 ನೋಡಿ. ಈ ರೀತಿ ಬಂತು ಅಂದರೆ ಬ್ಲೌಸ್ದು, ನಿಮ್ಮದು ಫ್ರಂಟಲ್ಲೂ ಕೂಡ ಈ ರೀತಿನೇ ಮಾಡ್ಕೊಳ್ಳಿ, ಅವಾಗ ತುಂಬ ಚೆನ್ನಾಗಿ ಒಂದು ಚೂರು ಕೂಡ ಏನು ವೇರಿಯೇಷನ್ ಬರದಲ್ಲೆ ತುಂಬ ಚೆನ್ನಾಗಿ ತೋಳ್ ಫಿಟ್ಟಿಂಗ್ ಕೂರುತ್ತೆ. ಹಿಂಗೆ ಇರಬೇಕು ಫ್ರೆಂಡ್ಸ್, ಯಾವುದೇ ಚೇಂಜಸ್ಸನ್ನು ಮಾಡೋಕ್ಕೆ ಹೋಗಬೇಡಿ ನೀವು. ನೋಡಿ ಈ ರೀತಿ ತೋಳ್ ಕಟ್ಟಿಂಗನ್ನು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಪರ್ಫೆಕ್ಟಾಗಿ 36 ಎದುರಿಸುತ್ತಾಳ್ತೀಯ ಕಟೋರಿ ಬ್ಲೌಸ್ ಕಟ್ಟಿಂಗ್ ಮಾಡೋದು ಅಂತ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇನ್ನೊಬ್ರು ಕೇಳಿದರು 40 ಸೈಜ್ದು ಪ್ರಿನ್ಸಸ್ ಕಟ್ಟು, ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲೇ ಮಾಡಿಬಿಡ್ತೀನಿ. ಯಾಕಂತಂದರೆ ನೀವು ನಾವು ತೋರಿಸಿದ್ದೊಂದು ತೋರಿಸಲ್ಲ ಅಂತ ಕೋಪ ಮಾಡ್ಕೊಂಬಿಟ್ಟಿದ್ದೀರಾ, ಅದಕ್ಕೋಸ್ಕರ. ಇದು ಸೇಮ್ ಇರುತ್ತೆ, 32 ಸೈಜ್ದು 36 ಕೇಳಿದರು, ನಾನು 36 ತೋರಿಸಿದ್ದೀನಿ. 30 ಇದನ್ನು ಕೂಡ ಸೇಮ್ ಮೆಥಡನ್ನು ಫಾಲೋ ಮಾಡಿ. ಕಟೋರಿ ಮಾತ್ರ ಸೇಮ್ ಮೆಥಡ್ ಇರುತ್ತೆ, ಅಲ್ಲಿ ಯಾವುದೇ ಚೇಂಜಸ್ ಇರಲ್ಲ. ನಾನು ಏನೇನು ಮಾರ್ಕಂಗೆ ಹಾಕಿದ್ದೀನಿ, ನೆಕ್ ಆಗಿರ್ಬೋದು, ಕಂಕ್ಳ ಹತ್ರ ಹಾಕಿರ್ಬೋದು, ಇಲ್ಲಿಂದ ಆಗಿರ್ಬೋದು, ಅದೆಲ್ಲ ಸೇಮ್ ಇರುತ್ತೆ. ಹೆಚ್ಚಿಸ್ಕೊಳ್ಳೋದು ಸೇಮ್ ಇರುತ್ತೆ. ಸೇಮ್ ಅಳತೆ ತೆಗೆದುಕೊಳ್ಳಿ ಅಂದರೆ ಹೆಚ್ಚಿಸ್ಕೊಳ್ಳೋದ್ರಲ್ಲಿ ಯಾವುದೇ ಚೇಂಜಸ್ ಆಗಲ್ಲ, ನಿಮಗೆ ಬೇಕಾಗಿರೋ ಅಳತೆನ ಆರಾಮಾಗಿ ಕಟ್ ಮಾಡ್ಕೊಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.